ನಮಸ್ಕಾರ, ಬೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಬೆಳಗ್ಗೆ ಜಿಲ್ಲಾದ್ಯಂತ March 3-4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸುವಂತೆ ಬೆಳಗ್ಗೆಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ JT ಪಾಟೀಲ್ರು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಕುರಿತು ತಾಲೂಕಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು March 3 ಬೂತ್ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು, 3 ದಿನ ಮನೆ ಮನೆಗೆ ತೆರಳಿ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದೆ ಎಂದರು. ಹಾಗೆ ಪೋಲಿಯೋ ಒಂದು ಮಾರಕ ರೋಗವಾಗಿದ್ದು, 5 ವರ್ಷದೊಳಗೆ ನಮ್ಮ ಯಾವುದೇ ಮಗು ಈ ಕಾರ್ಯಕ್ರಮದಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು. ಈ ಲಸಿಕಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನು ಲಸಿಕಾ ಕೇಂದ್ರಗಳಿಗೆ ಕರೆದುಕೊಂಡು ಬರತಕ್ಕದ್ದು. ನಗರ ಸ್ಲಂ ಪ್ರದೇಶಗಳಲ್ಲಿ ವಿಶೇಷ ಗಮನ ಹರಿಸಬೇಕು. ಅಲ್ಲದೆ ಮಹಾರಾಷ್ಟ್ರದಿಂದ ಕಬ್ಬು ಕಡೆಯುವ ಗ್ಯಾಂಗ್ ಮತ್ತು ಇಟಂಗಿ ಬಟ್ಟೆಯಲ್ಲಿನ ಮಕ್ಕಳು ಸಹ ಲಸಿಕೆಯಿಂದ ವಂಚಿತರಾಗದಂತೆ ಕ್ರಮವಹಿಸಬೇಕು. ಸಂಘ ಸಂಸ್ಥೆಗಳ ಸಹಕಾರ ಪಡೆದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಪಾಲಕರು ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು. ಹಾಗೆ ಆಸ್ಪತ್ರೆಯ ಕುಂದುಕೊರತೆ ಬಗ್ಗೆ ವಿಚಾರಿಸಿ, ಆಸ್ಪತ್ರೆಯಲ್ಲಿ ಬಿಸಿನೀರಿನ ವ್ಯವಸ್ಥೆ ಇರುವುದಿಲ್ಲ, ಕೂಡಲೇ ಅದನ್ನು ಸರಿಪಡಿಸಿ, ಇಲ್ಲವಾದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ Dr. ST ತೇಲಿ ಮಾತನಾಡಿ, ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೇತೃತ್ವದಲ್ಲಿ ಒಟ್ಟು 18,964 ಮಕ್ಕಳಿದ್ದು, ಅದರಲ್ಲಿ ನಾವು ಈಗಾಗಲೇ 18,607 ಮಕ್ಕಳಿಗೆ, ಅಂದರೆ ಶೇಕಡ 98.12% ಲಸಿಕೆಯನ್ನು ಹಾಕಿದ್ದು, ಇನ್ನುಳಿದ ಮಕ್ಕಳಿಗೆ ಮನೆ ಮನೆ ತೆರಳಿ 100% ನಾವು ಲಸಿಕೆ ಹಾಕುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಲಸಿಕೆ ಹಾಕಲು ಆಗಮಿಸಿದ ಸಂದರ್ಭದಲ್ಲಿ ಜನರು ಸಹಕಾರ ನೀಡಬೇಕು ಎಂದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಪ್ರತಿದಿನ ಶೇಕಡ 85-90% ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅನರ್ವೀರಯ್ಯ ಪ್ಯಾಟಿಮಠ್, ಮಹಾದೇವ್ ಬೋರ್ಜಿ, ಸಿದ್ದು ಸಾರಾವರಿ, ಅನಿಲ್ ಗಚ್ಚಿನಮಣಿ, ಬಸವರಾಜ್ ಹಳದಮನಿ, ಹನುಮಂತ್ ಕಾಕಂಡ್ಕಿ, ಸಂಗಪ್ಪ ಕಂದಗಲ್, ಪಡಿಯಪ್ಪ ಕರಿಯಾರ್ ಉಪಸ್ಥಿತರಿದ್ದರು. ವರದಿ ಅರವಿಂದ್ ಚಲವಾದಿ, ಭೀಮ ಹೆಜ್ಜೆ ನ್ಯೂಸ್, ಬೆಳಗಿ. ಇವಾಗ 2 ದಿವಸದಲ್ಲಿ ನೀವು 1,47,00,000 ಇಂಡಿವಿಜುವಲ್ ಆಗಿ ಏನೇನು ಖರ್ಚು ಮಾಡಿ ಬುಕ್ ಬೇಡ, ಬುಕ್ ನೋಡಿ ಹೈನವರೆಗೆ ಕೂತೈತೆ, ಏನೇನೇ ಇಲ್ಲ ನಮಗೇನು ಕೇಳ್ರಿ. ಡೋಂಟ್ ಆರ್ಗ್ಯೂ. ನೀವು ಅದನ್ನು ಪ್ರತಿಯೊಂದು 1,47,00,000 ಎದಕ್ಕೆ ಖರ್ಚು ಮಾಡಿರಿ, ಅದು ಪ್ರತ್ಯೇಕ ಬೆಲೆ ಕೊಡಿ. ಬುಕ್ ಕೊಟ್ಟು ಯಾರು ಓದಾರು ಅದನ್ನು ಪರೀಕ್ಷೆ ಕೊಂಡ್ರು 1,47,00,000 ನೀವು ಮಾಹಿತಿ ಕೊಡಿ. ಅದ್ರ ಮುಂದೆ ನಾವೇನು ಕ್ರಮ ಕೈಗೊಳ್ಬೇಕು, ಅದ್ರ ಯಾವ ರೀತಿ ಕೆಲಸ ಆಗಿದೆ, ಎಷ್ಟು ಮಟ್ಟಿಗೆ ಪರಿಪಕ್ವವಾಗಿ ಆಗಿದೆ ಅದನ್ನೆಲ್ಲ ಕಮಿಟಿ ಅವರು ವಿಚಾರ ಮಾಡ್ಕೋತಾರೆ. ಆ ನಂತರ ಅವ್ರು ಏನು ನನಗೆ ಹೇಳ್ತಾರೆ, ನಾನು ಅದ್ರ ಪ್ರಕಾರ ಮುಂದುವರಿತೀನಿ ಅಂತ ಮಾತನ್ನು ಹೇಳಿ ಕೆಲಸ ಮಾಡಿ. ಸಂಖ್ಯಾ ಜಾಸ್ತಿ ಆಗ್ತಾಯಿದೆ, ಪೇಷಂಟ್ಸ್ ಸಂಖ್ಯಾ ಜಾಸ್ತಿ ಆಗ್ತಾಯಿದೆ. ಈಗೇನೋ ಮತ್ತೊಂದು 200 ಕಡಿಮೆ ಆಗಿರೋದು ನಮ್ಮ ಡಾಕ್ಟರ್ ತಿಳಿಯವ್ರು ಹೇಳಿದ್ರು. ಅದರಿಗೆ ಮಾಡಿದಾಗಳಿಯವರು ಎಲ್ಲ ರಾಜ್ಯ ಪರವಾಗಿಲ್ಲ. ಎಲ್ಲೇ ಎಲ್ಲೇ ಕೊಡಬೇಕಂತ ನಿಮಗೆ ಇಲ್ಲ ಆದ್ರೆ ಫ್ರೀ ಆಕತಿ, ಅಲ್ಲಿಂದ ಫ್ರೀ ಇರುವುದು. ಈಗ ನಿಮಗೆ ಅನುಕೂಲ ಆಕತಿ ಅಲ್ಲಿ ತೋರಿಸ್ಕೊಡ, ನಾವು ಇಲ್ಲೇ ತೋರಿಸ್ಕೊಡಿ, ಇಲ್ಲೇ ತೋರಿಸ್ಕೊಡಂತ ಹೇಳಕ್ ಆಗುದಿಲ್ಲ. ಆಶಾ ಕಾರ್ಯಕರ್ತರಿಲ್ಲ, ಯಾವ ರೂ ಸುಟ್ಟಿದಾವ, ಯಾವ ರೂ ಕಳಿಸ್ಕೊಡಿ ಹಾಕಿಲ್ಲ ಮಾಡಿಸಿ ಕಡಿ ಕಲ್ಲಿ ಅವ್ರು ಕಡಿದ್ರೆ ಅಲ್ಲಿ ಆಕ್ಸಸ್ ನೂರಕ್ಕೆ 100 ಆಗಬೇಕು. ಈಗ ನಮ್ಮ ಬೀವಿ ತಾಲೂಕ ಪಲ್ಸ್ ಪೋಲಿಯೋ ನೋಡಿ 100 ಆಗುತ್ತೆ ಅಂತ ತಿಳ್ಕೊಂಡು ಮಾಹಿತಿ ಹೋಗ್ಬೋದು. ಆರೋಗ್ಯ ಕರ್ನಾಟಕ ಯೋಜನೆ ಒಳಗೆ ಸರ್ ನಮ್ದು ಬೆಸ್ಟ್ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್ ಅಂತೇಳಿ ಅವಾಗ ಸರ್ಕಾರಿ ಆಸ್ಪತ್ರೆ ಕೆಲವರು ಚೆನ್ನಾಗಿದೆ. ನಾ ನಿಮ್ಗೆ ಅದನ್ನ ಅವ್ರು ಕೊಟ್ಟಿರ್ಬೋದು ನಿಮ್ಮ ನಂಬರ್, ನಾವು ಕೊಡಕ್ತಾ ಇರಲಿಲ್ಲ. ಕೇಳಿ ಹೋಗಿ, ನಿಮ್ಮ 4 ಮಂದಿ ವೈದ್ಯರು
ಕರ್ಕೊಂಡು ಹೋಗಿ ಅಂದ ಆಸ್ಪತ್ರೆ ನೋಡ್ಬೇಡ ಯಾವ ರೀತಿಯಾಗಿ ಇಟ್ಟಿದ್ದಾರೆ, ಹೆಂಗ್ ವ್ಯವಸ್ಥೆ ಇಟ್ಟಿದ್ದಾರೆ, ನಿಮ್ ಪೈಖಾನೆ ಹಿಡ್ಕೊಂಡು ನಿಮ್ ಆಪರೇಷನ್ ಥಿಯೇಟರ್ ಹಿಡ್ಕೊಂಡು ಹೊರಗೆ ಕ್ಯಾಂಪಸ್ ಹಿಡ್ಕೊಂಡು ನೋಡ್ಕೊಂಡ್ಬನ್ನಿ. ಬಿಸಿನೀರ್ ವ್ಯವಸ್ಥೆ ಇಲ್ಲಿ ನೋಡಿ ಉಪವಾಸ ಇರಂದ್ರೆ ಮಾಡಿಸ್ಬೇಕಲ್ಲ ಅದನ್ನ ಯಾರು ಮಾಡೋರು ಸರ್ ಬಾಲ್ ಸಾರ್ ಬಾಲ್ ಸಾರ್ ಸರ್ ಇಲ್ಲ ಇಲ್ರಿ ಕಾಂಟ್ರಾಕ್ಟರ್ ಮೇಲೆ ಹಾಕೊಂಡು ಕಿಸ ನೀವು ಕೂತ್ರೆ ಹೇಗದ ಅದಕ್ಕೆ ನಿಮ್ದು ಏನು 1,47,00,000 ಮಾಡಿರಲ್ಲ ಇಂತ ಅವ್ಯವಹಾರ ಅನಾಡ್ಡಿ ಕೆಲಸ ಆಗಿರ್ತಾವ ಅಂತ ನಾನು ಕೇಳಕತ್ತೀನಿ. ನೀವು ಸ್ವಲ್ಪ ಕಾಳಜಿ ಮಾಡಿ ಎಲ್ಲರೂ ಮೆಂಬರ್ಸ್ ಏನಿದ್ರಿ, ಪ್ರತಿಯೊಂದು ಐಟಿ ವೈಸ್ ಹೋಗಿ ಏನೇನು ನಿಮ್ಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಬೇಗ 2 ದಿವಸ ಬಿಸಿನೀರು ಕೊಡ್ಲಿಕ್ಕೆ ಏನು ಮಾಡ್ತೀರಿ ಹೇಳಿ ವ್ಯವಸ್ಥೆ. ನನಗೆ 2 ದಿವಸ ಕೊಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ ಮಾಡಿ. 2 ದಿವಸ ಪ್ರತಿಯೊಬ್ಬರು ಬಾಣಂತಿಯರಿಗೆ ತಾಯಂದಿರಿಗೆ ಬಿಸಿನೀರು ಪೂರೈಕೆ ಆಗಬೇಕು, ಶುದ್ಧವಾದಂಥ ಬೆಡ್ಶೀಟ್ಗಳಿರಬೇಕು. ಏನು ಇದೆಲ್ಲ ಕೆಲಸ ಆಗಬೇಕು ಮತ್ತು ಯಾರು ಇದ್ರ ಪಂಚಿ ಇದನ್ನು ಮಾಡ್ತೀರಿ, ಅವ್ರಿಗೆ ವಂಚನೆ ಮಾಡ್ತೀರಿ, ನಿಮ್ಮ ಕೆಲಸದಿಂದ ನೀವು ದೂರ ಸರಿತೀರಿ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅನ್ನೋಂಥದ್ದನ್ನು ಹೇಳಿ. ನಿಮಗೆ ಗೌರವದಿಂದ ಕಾಡ್ತೀವಿ, ನಿಮ್ಮ ಬಗ್ಗೆ ಗೌರವ ಇದೆ, ನೀವು ಯಾರೂ ನಮ್ಮ ವೈರಿಗಳಲ್ಲ. ಎಲ್ಲಿ ಸರಿಯಾದ ಕೆಲಸ ನಡೆಯೋಂಗಿಲ್ಲ, ಎಲ್ಲಿ ಸ್ವಚ್ಛತೆ ಇರೋಂಗಿಲ್ಲ, ಅದ್ರ ವೈರಿಗಳು ನಾವು. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಭೀಮಾ ಹೆಜ್ಜೆ ನ್ಯೂಸ್.